ನಮ್ಮ ಜನ ನಿಜಕ್ಕೂ ನಾಚಿಕೆ ಮಾನ ಮರ್ಯಾದೆಯನ್ನ ಬಿಟ್ಟು ನಿಂತಿದ್ದಾರೆ. ನಾಲ್ಕು ಗೋಡೆ ಮಧ್ಯೆ ನಡಿಬೇಕಾದಂತಹ ಕುಚ್ಚು ಕುಚ್ಚು ಇದೀಗ ಬೀದಿಯಲ್ಲಿ ನಡೀತಾ ಇದೆ. ಇತ್ತೀಚೆಗೆ ಮೆಟ್ರೋದಲ್ಲಿ ಸಂಚರಿಸೋದು, ಪಬ್ಲಿಕ್ ಪ್ಲೇಸ್ನಲ್ಲಿ ರೊಮ್ಯಾನ್ಸ್ ಮಾಡ್ತಾ ಬೇರೆಯವರಿಗೆ ಮುಜುಗುರ ತರ್ತಾ ಇದ್ದಾರೆ. ಪಕ್ಕದಲ್ಲಿ ಮಹಿಳೆಯರು ಮಕ್ಕಳು ಯಾರೇ ಇದ್ರೂ ಅವರಿಗೆ ಕೇರ್ ಮಾಡದೆ ರೋಮ್ಯಾನ್ಸ್ನಲ್ಲಿ ಮುಳುಗಿರ್ತಾರೆ. ಈ ಮುಖಾಂತರ ಲವ್ ಬರ್ಡ್ಸ್ ತಮ್ಮ ಹದ್ದು ಮೀರಿ ಮೆರಿತಾ ಇದ್ದಾರೆ. ಯಾರೇ ಇದ್ರೂ ಕೂಡ ಇವರಿಗೆ ಡೋಂಟ್ ಕೇರ್, ನೋಡೋರೆ ನಾಚಿಕೊಂಡು ಸುಮ್ಮನಾಗಬೇಕು ಅಂತಹ ಒಂದು ಪರಿಸ್ಥಿತಿ ಈಗ ನಿರ್ಮಾಣ ಆಗಿದೆ. ಪಬ್ಲಿಕ್ನಲ್ಲೇ ಲಿಪ್ ಟು ಲಿಪ್ ಕಿಸ್ ಕೊಟ್ಟು ರೋಮ್ಯಾನ್ಸ್ ಮಾಡ್ತಾರೆ. ಮೆಜೆಸ್ಟಿಕ್ ಮೆಟ್ರೋ ನಿಲ್ದಾಣಗಳಲ್ಲಿ ಪ್ರೇಮಿಗಳಿಬ್ರು ರೋಮ್ಯಾನ್ಸ್ ಮಾಡುವಂತಹ ಪ್ರಸಂಗ ಈಗ ಈ ತರಹ ಬೆಳಕಿಗೆ ಬಂದಿದೆ. ಯಾವ ಥರ ಜನರಿಗೂ ಭಯ ಬೀಳದೆ, ಯಾರಿಗೂ ಭಯ ಬೀಳದೆ ಯಾವ ಥರ ಮಾಡ್ತಾರೆ ಅನ್ನೋದನ್ನು ನಾವು ಗಮನಿಸ್ತಾ ಇರಬಹುದು. ಮೆಟ್ರೋ ನಿಲ್ದಾಣಗಳಲ್ಲಿ ಪ್ರೇಮಿಗಳಿಬ್ಬರು ರೋಮ್ಯಾನ್ಸ್ ಮಾಡ್ತಾ ಇರೋದನ್ನು ನಾವು ಗಮನಿಸ್ತಾ ಇದ್ದೀವಿ. ಇವರಿಗೆ ಸಮಾಜದ ಹಂಗಿಲ್ಲ. ಎಲ್ಲಿ ಸಭ್ಯ ಜನ ಬರ್ತಿರ್ತಾರೆ, ಅಲ್ಲಿ ಸುಸಂಸ್ಕೃತ ಜನ ಬರ್ತಾ ಇರ್ತಾರೆ. ಅವರಿಗೆ ಈ ಥರ ಎಲ್ಲ ವಿಚಾರಗಳನ್ನು ಗಮನಿಸಿ ಮುಜುಗುರಕ್ಕೀಡಾಗ್ತಾರೆ. ಅಟ್ಲೀಸ್ಟ್ ನಾವು ಎಲ್ಲಿದ್ದೀವಿ, ಸಾಮಾಜಿಕ ಜನ ನಮ್ಮನ್ನು ಏನನ್ಕೋಬಹುದು, ನಾವು ಈ ಥರ ಸಾರ್ವಜನಿಕ ಪ್ರದೇಶಗಳಲ್ಲಿ ಈ ಥರ ಮಾಡಿದರೆ ಎಷ್ಟು ಯೋಗ್ಯ ಇದು, ಇದನ್ನು ಅವರು ವಿಚಾರ ಮಾಡಬೇಕು. ಆದರೆ ಅವರು ಏನು ವಿಚಾರ ಮಾಡದೆ ಯಾರಿಗೂ ಡೋಂಟ್ ಕೇರ್ ಅನ್ನದೆ ತಂಪಾಡಿಗೆ ತಾವು ರೋಮ್ಯಾನ್ಸ್ ಮಾಡ್ತಾಯಿದ್ರು. ಇನ್ನು ಜನನೇ ತಂಪಾಡಿಗೆ ತಾವು ಅವರೇ ನಾಚಿಕೆ ಪಟ್ಕೊಂಡು ಹೋಗುವಂತಹ ಒಂದು ದೃಶ್ಯಗಳು ಕೂಡ ಕಂಡುಬಂತು. ಇದು ಮೆಟ್ರೋ ಸ್ಟೇಷನ್. ಮೆಟ್ರೋ ನಿಲ್ದಾಣಗಳಲ್ಲಿ ಪ್ರೇಮಿಗಳು ಯಾವ ಥರ ರೋಮ್ಯಾನ್ಸ್ ಮಾಡ್ತಿದ್ದಾರೆ ನೋಡಿ. ಮೊನ್ನೆಷ್ಟೇ ನಾವು ಹೇಳ್ತಾ ಇದ್ವಿ, ಚಿಕ್ಕ ಚಿಕ್ಕ ಮಕ್ಕಳು ಕೂಡ ಸ್ಕೂಲ್ಗೆ ಹೋಗುವಂಥವರು ಸ್ಕೂಲ್ಗೆ ಹೋಗದೆ ಪಾರ್ಕು ಥಿಯೇಟ್ರು ಅಂತ ತಿರುಗಾಡ್ತಾ ಹದ್ದು ಮೀರಿ ಆಡ್ತಾ ಇದ್ದಾರೆ. ಇವೇ ಮುಂದೆ ಅನಾಹುತಗಳಿಗೆ ಕಾರಣ ಆಗುತ್ತೆ. ಹೀಗಾಗಿ ಪೋಷಕರು ಎಚ್ಚೆತ್ಕೋಬೇಕು, ನಿಮ್ಮ ಮಕ್ಕಳು ಸ್ಕೂಲ್ಗೆ ಹೋಗ್ತಾರಾ ಅಥವಾ ಎಲ್ಲಿ ಹೋಗ್ತಾರೆ ನಿಗಾ ವಹಿಸಿ ಅಂತ ಹೇಳ್ತಾ ಇದ್ವಿ. ಈಗ ಇದೇ ಥರ ಪ್ರೇಮಿಗಳು ಮೆಟ್ರೋ ನಿಲ್ದಾಣಗಳಲ್ಲಿ ಹದ್ದು ಮೀರಿ ಆಡ್ತಾ ಇರುವಂತಹ ದೃಶ್ಯಗಳನ್ನು ನಾವು ಗಮನಿಸ್ತಾ ಇದ್ವಿ. ಒಂದು ಸಾಮಾಜಿಕ ಸಭ್ಯತೆ ಅಂತ ಇರುತ್ತೆ,